ಇದೇನ ಕಡದೈತಿರ ಸರ್ ಈ ತರದ ಸೈಡ್ ಎಲ್ಲಾ ಚೊಕ್ಕುಳಿ ಹೇಳ್ತಾವ್ರಿ ಅಂದ್ರೆ ನೀರ್ ಹಾಸ್ಕೋತ ನೀವು ಈ ಕೆಲಸ ಮಾಡಾಕತ್ತೀರಿ ಇಲ್ಲಿ ಐತ್ರಲ್ಲ ಈಗ ಇದನ್ನು ಕಡ್ಕೊಳ್ಳೋರಲ್ಲ ನೀವು ಇವನ್ನೆಲ್ಲ ಕಡಿಬೇಕ್ರ ಸರ್ ಅದನ್ನ. ವೀಕ್ಷಕರೇ, ಈ ರೀತಿ ನೆಲ ಸಮಾನ ನಾವು ಜರ ಕುಳೆ ಕಡ್ಕೊಂಡಂಗ ಆದ್ರ ಮೂರನೇ ಕುಳೆನು ಸೂಪರ್ ಬರ್ತದ್ರಿ. ಇನ್ನು ಎಲ್ಲಾ ಕಣ್ಣು ಹೊಡಿಬೇಕಾದ್ರೆ ತೆಳಗಿಂದ ಬರ್ತೈತ್ರಿ, ತೆಳಗಿಂದ ಬರ್ತೈತ್ರಿ. ನೀರ್ ಹಾಸ್ಕೋತ ನಾವ್ ಏನ್ರ ಒಟ್ಟ ಮನ್ಯಾಗಿನವ್ರೆಲ್ಲ ಕೂಡಿಕೇಶನ್ ಇಲ್ಲ ಆಳ್ ಹಚ್ಚಿ ಏನ್ರ ಮಾಡಿ ಈ ರೀತಿ ಕಡ್ಕೋಬೇಕ್ರಿ. ವೀಕ್ಷಕರೇ, ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಆರಾಮಿದ್ದೀರಿ? ನಾನು ಆರಾಮಾಗಿದ್ದೀನಿ ರೀ. ಇವತ್ತಿನ ವಿಡಿಯೋ ಫುಲ್ ಇಂಟ್ರೆಸ್ಟೆಡ್ ಐತ್ರಿ ನಿಮಗಾಗಿ. ಈ ವಿಡಿಯೋ ತರತನು ರೌಂದಿ ಮೂರನೇ ಕುಳೆ ಕಬ್ಬಿನ ರೌಂದಿ ತೆಗೆದ್ರೆ ಒಳ್ಳೇದ್ರು, ಏನು ಬಂಡಲ್ ಕಟ್ಟರೆ ಒಳ್ಳೇದು, ಏನು ಹೊಲದ ಬಿಟ್ಟರೆ ಒಳ್ಳೇದು ಅನ್ನೋದು ನಿಮ್ಗೆ ತೋರ್ಸಕ್ಕೆ ಕರ್ಕೊಂಡು ಹೊಂದನ್ರಿ. ಏನು ತೋರಿಸ್ತೀನಂದ್ರೆ ಅವ್ರೇನು ಬಂಡಲ್ ಹೆಂಗೆ ಕಟ್ಸಿದಾರು, ಏನೇನು ರೇಟ್ ಆಗೈತಿ, ಮತ್ತು ಹೊಲದಾಗ ಹೆಂಗೆ ಕುಳೆ ಬಂದೈತಿ ಎಲ್ಲ ಕ್ಲಿಯರ್ ಆಗಿ ತೋರಿಸ್ತೀನಿ ರೀ. ಸೀದಾ ಅವ್ರ ಹತ್ರನೇ ಮಾತಾಡಿಸ್ತೀನಿ ರೀ, ಬರ್ರಿ ಹೋಗೋಣ. ನಮಸ್ಕಾರ ಸಿರಿಸಲ್ ಸರ್, ಏನ್ ನಡೆಸಿರಿ? ಆರಾಮದ್ರಿ? ಈಗ ನೀವ ರೌಂದಿ ಕಟ್ಸಿರ್ಲ, ರೌಂದಿ ಕಟ್ಟೋದ್ರ ಬಗ್ಗೆ ನಮ್ ವೀಕ್ಷಕರ ಹೇಳ್ಕೊಡ್ರಿ. ರೌಂದಿ ಕಟ್ಟೋದ್ರಿಂದ ಏನ್ ಲಾಭ ಐತೆ ಅಂತ ಹೇಳಿ, ಮತ್ತ ನೀವು ಸುಟ್ಟಿಲ್ ಬಿ ಎಲ್ಲಾ ಈ ಕಡೆ ಜನ ಸುಡ್ತಾರು, ನೀವು ಸುಟ್ಟಿಲ್ಲ ಮತ್ತ ನೀರು ಹಾಸಾಕತ್ತೀರಿ. ಈ ಕಬ್ಬಿನ ಮೂರನೇ ಕುಳೆ ಹೋದಲ್ರಿ, ಈ ಮೂರನೇ ಕುಳಿಯಾಗ ನೀವ್ ಏನೇನ್ ಮಾಡ್ತೀರ ಅನ್ನೋದ ನಮ್ ವೀಕ್ಷಕರ ಜರ ಹೇಳ್ಕೊಡ್ರಿ. ಅವ್ರು ಏನಾರ ಸ್ವಲ್ಪ ಅನುಭವ ತಗೋಬಹುದ್ರಿ. ಮತ್ ನೀವು ರೌಂದಿ ಕಟ್ಸೇರಿ, ರೌಂದಿ ಕಟ್ಟಾಗ ಎಷ್ಟು ದುಡ್ಡು ತಗೊಂಡ್ರು? ರೌಂದಿ ಕಟ್ಟಕ್ ಸರ ಒಂದ್ ಪೆಂಡಿಗೆ 13 ರೂಪಾಯಿದಂಗ ಅವ್ರ ತಗೊಂಡ್ರಿ ಕನಿಷ್ಠ. ಇಲ್ಲಾಂದ್ರೆ ಒಂದ್ ಎಕರೆಕ ನಮ್ಮ 350 ಪೆಂಡ್ ಆಗ್ಯಾವ್ರಿ ಸರ್. ಒಂದ್ ಎಕರೆಕ 350 ಪೆಂಡ್ ಹೊಂಡ್ತಾವ್. ಅದ ರೌಂದಿ ಬ್ಯಾಂಕ್ ಸರ್, ರೌಂದಿ ಜಾಸ್ತಿ ಇರ್ತಾರ, ಒಂದ್ 10-20 ಜಾಸ್ತಿ ಹೊಂಡ್ಬೋದು, 10-20 ಕಡಿಮೆ ಹೊಂಡ್ಬೋದ್ರಿ. ರೌಂದಿ ಪೆಂಡಿನೂ ಕಟ್ಸ್ಕೋಬಹುದು, ಇಲ್ಲಾಂದ್ರೆ ರೌಂದಿ ಬಳದು ತೆಗಿಬಹುದು. ಒಳದ ತೆಗದ್ರ ಸರ್ ಅದೆಲ್ಲ ಮತ್ತ ಪಗಾರ ಅದ ಬಹಳ ವೇಸ್ಟೇಜ್ ಐತ್ರಿ. ಅದ ಬಾಳ ಇದ್ರದ ಮತ್ತ ಇನ್ನೊಂದು ಉಪಯೋಗ ಐತ್ರಿ ಸರ್. ನಾವ್ ಅಂದ್ರ ಕೊಯ್ತಾಗ ಹೆಂಗ್ ಹಚ್ಚವ್ರಿ, ಅದನ್ನ ಕೊಯ್ತಾಗ ಹೆಂಗ್ ಹಚ್ಚವ್ರಿ. ಇದ ವಾರ್ಡ್ ಎಲ್ಲ ಒಳಗ್ ಬಿದ್ದಿರತ್ರಿ. ಈಗೇನ ನಾವು ರೌಂದಿ ಪೆಂಡಿ ಕಡಿಸಿ ನೀಡಿದಾರಲ್ಲ, ನಾಳೆ ಮಳೆಗಾಲದಾಗ ದನಗಳು ತಿಂತಾವ್ರಿ, ಉಳ್ದ ಕಾಲ ಹೋಗೋದ್ರಿ. ಅದ ಮತ್ತ ಎಲ್ಲಾರ ಒಂದ್ 7-8 ಡಬ್ಬ ಗೊಬ್ಬರ ನಮ್ಗ ಜಾಸ್ತಿ ಆಗಿದ್ರಿ ಸರ್. ಅದ ಆ ಕೊಯ್ತಾ ಪಾಟಿ ಕಡಿಯೋದ್ರಿಂದ ನಿಮ್ಗೆ ಇದೊಂದು ಬೆನಿಫಿಟ್ ಆಗಿತ್ತು. ಅವ್ರ ಚಂದೆ ಹಾರಿಸಿರ್ತಾರ ಎಲ್ಲಾ ಕೂಡಿದಾಗಿರ್ತೈತಿ. ಎಮ್ಮಿ ಮುಂದ್ರ ಎಮ್ಮಿ ತಿಂತೈತಿ, ಉಳಿದ ಕಾಲಾಗ ಹಾಕುದ. ಮಳೆಗಾಲ ಟೈಮ್ನಾಗ ಎಮ್ಮಿಗಳು ಸುರಕ್ಷಿತ ಇರ್ತಾವ, ಹೊಲಕ್ಕೂ ಗೊಬ್ಬರ ಆಗ್ತೈತಿ. ಗೊಬ್ಬರ ಅಂತೂ ಪೂರಾ ತುಟ್ಟಿ ಐತ್ರಿ. ಬ್ಯಾರೆಗಳ ತರೋದೇನ ಇವ್ ಎಮ್ಮಿಗಳು ಎಷ್ಟು ಅವ್ ನಮ್ಮ ಎಮ್ಮಿ 4 ಅದಾವ ಸರ್. 4 ಎಮ್ಮಿ ಅದಾವ್ರಿ. ಕರೆಕ್ಟ್ ಆಗಿ ವರ್ಷ ಗಂಟ್ಲೆ ಪೂರ ಎಮ್ಮಿ ಕಾಲ ಹಾಕಿ ತಗೋದ್ರಿಂದ 7-8 ಟೈಪ್ ಕಥಾ ಪಕ್ಕ ಹೊಂಟದ. ಅಂದ್ರೆ ರೌಂದಿ ಕಟ್ಸೋದ್ರಿಂದ ಇದೊಂದು ಲಾಭ ಐತಿ. ಅದ್ರಲ್ಲ ಒಳಗ್ ವಾಡಿ ಮಿಕ್ಸ್ ಇರತ್ರಿ. ನಾಳೆ ದನಗಳ ಯಾರಾದ್ರೂ ಉಪ್ಪು ಬಿಡದ್ರಿ ಎಲ್ಲಾ ತಿಂತಾರ ಸರ್. ಒಂದ್ 10% ರೌಂದ್ ಉಳ್ದೈತಿ. ಬಿಸಿಲ್ ಟೈಮ್ ದಾಗ ಇದು ಚಲೋನ ಐತಿ. ಬಿಸಿಲ್ ಟೈಮ್ ದಾಗ ಜಲ್ದಿ ಆರ್ ಬರುದಿಲ್ಲ, ಕರಿ ಜಮೀನ್ ಐತಿ. ಫಸ್ಟ್ ಕ್ಲಾಸ್ ಬಿಟ್ಟಾರು ಈ ರೀತಿ ನಾವು ಕಟ್ಸ್ಕೋಬಹುದ್ರಿ. ಆದ್ರೆ ಇವ್ರು ಹೇಳಿದಂಗ ಎಲ್ಲಾ ಲಾಭ ಐತ್ರಿ. ಈಗ ನೋಡ್ರಿ ವೀಕ್ಷಕರೇ, ಎಲ್ಲಾ ಕಡೆ ಈಗ ಮತ್ತ ಇದಕ್ಕೆ ನೀರು ಬಿಟ್ಟಾರ. ಅವ್ರ ನೀರ್ ಬಿಡ್ತಾನೆ ಸರ್. ನೀರ್ ಯಾಕೆ ಬಿಟ್ರಿ? ಈಗ ನೀರ್ ಅದ್ರ ಏನು ಬೋದ್ ಮಾಡ್ಬೇಕ್ರಲ್ಲ, ನಾವ್ ಹಂಗ ಬೋದ್ ಮಾಡಕತ್ರ ಹೆಂಟಿ ಹೇಳ್ತೈತಿ ಸರ್. ಹೆಂಟಿ ಹೇಳ್ತೈತಿ. ಈಗ ಇದೊಂದ್ಸಲ ನೀರ್ ಹಾಸಿ ನಾ ಡೋಸ್ ಹೋಗೋದ್ರಿ ಸರ್. ಕುಂಟೆ ಹಾಕುತ್ತ ಮೊದಲ ಗೊಬ್ಬರ ಹಾಕೋದು. ನೀವ್ ಏನೇನ್ ಗೊಬ್ಬರ ಹಾಕವ್ರಿ ಇದ್ರಾಗ? 1 ಚೀಲ DAP ರೀ, 1 ಚೀಲ DAP, 1 ಚೀಲ ಪೊಟ್ಯಾಶ್ ರೀ, 1 ಚೀಲ ಪೊಟ್ಯಾಶ್, ಇದನ್ರಿ ಪೊಟ್ಯಾಶ್ ಆತನ್ರಿ, DAP, ಪೊಟ್ಯಾಶ್, ಯೂರಿಯಾ ರೀ. ಯೂರಿಯಾ ಹಾಕವ್ರ? ಯೂರಿಯಾ 2 ಚೀಲ ಸರ್. 2 ಚೀಲ ಬೇಕನ. ಮತ್ತ ಅಮೋನಿಯಂ 1 ಚೀಲ ರೀ. ಅಮೋನಿಯಂ 1 ಚೀಲ. ಸೆಟ್ರೈಟ್ 1 ಚೀಲ ರೀ. ಸೆಟ್ರೈಟ್ ಹಾಕಬೇಕನ? ಹಾಕಬೇಕ. ನೆಲ ಮೆದು ಮಾಡಿದ್ರಿ. ಪೊಟ್ಯಾಶಿ ಸೆಟ್ರೈಟ್ ಹಾಕೋದ್ರ ನೆಲ ಮೆದು ಐತ್ರಿ. ಕುಳೆ ಚಲೋ ಮರಿ ಹೊಡಿದ್ರಿ ಸರ್. ಟೋಟಲ್ ಒಂದ್ 6 ಚೀಲ ಹಾಕ್ಬೇಕು. DAP ಹಾಕೋದ್ರಿಂದ ಫಸ್ಟ್ ಕ್ಲಾಸ್ ಎದ್ದು ಬರ್ತೈತಿ. DAP 1 ಚೀಲ, ಯೂರಿಯಾ 2 ಚೀಲ, ಅಮೋನಿಯಂ ಸಲ್ಫೇಟ, ಸೆಟ್ರೈಟ, ಪೊಟ್ಯಾಶ್. अंदर ऐद चील अब चील मिक्स ನೀವು ಕುಂಟಿ ಹಾಕಕ್ಕೆ ಮೊದಲ ಕುಂಟಿ ಹಾಕಿ ಅಂತ ನೀರು ಬಿಡೋರು ಹಾ ನೀರು ಮತ್ತೆ ಅಕನ ಕೈಟೆ ನೀರು ಬಿಡೋದು ಸರ್ ಹಾ ಈಗ ಹೇಗಿದೆ ನೀವು ಇದನ್ನ ಮಾಡ್ತಿರಲ್ಲ ಕೋಲಿ ಕಡೆ ಐತಿರಲ್ಲ ಇಲ್ಲಿ ಹಾ ಇಲ್ಲ ಅದರ ಸರ್ ಈ ರೀತಿ ನೀರು ಹಾಸ್ಕೋತ ಕೋಲಿ ಕಡೆ ಹೌದು ಸರ್ ನೀರು ಹಾಸ್ಕೋತ ಇವ ಏನಾಯ್ತರೆ ಸರ್ ಇವ ಒಂದೊಂದು ಉಪ್ಪರ ಇರ್ತಾರೆ ಸರ್ ಹಾ ಉಪ್ಪರದು ಮ್ಯಾಗ ಇವ ಮೊಳಕೆ ಅದು ಅಂದ್ರೆ ಇದು ನಾಳೆ ಇದು ಕಬ್ಬ ಆಗೋದಿಲ್ಲ ಸರ್ ಅದು ಕಡಿರಿ ಅದನ್ನ ಇದು ಕಡಿಬೇಕು ಸರ್ ಅದನ್ನ ನಾಳೆ ಅದ ನೀರ್ ಹಾಸ್ಕೋತ ಕಡಿದ್ರಿ ಮತ್ ಕೂಡ ನಾವು ಏನ ಮನ್ಯಾಗ ಇರ್ತಾರಲ್ಲ ಅವಾಗೆಲ್ಲ ತಿರುಗಾಡಿ ಕಡ್ಕೋಬೇಕು ಸರ್ ಅದನ್ನ ತಿರುಗಾಡಿ ಕಡ್ಕೊಂಡ್ ಅಂದ್ರೆ ಈ ರೀತಿ ನೆಲ ಸಮಾನ ಮಾಡ್ಕೋಬೇಕು ನೆಲ ಸಮಾನ ಇರ್ಬೇಕು ಈ ರೀತಿ ನೆಲ ಸಮಾನ ಮಾಡ್ಕೊಂಡ್ರೆ ಕುಳಿ ಎದ್ದು ಬಂದ್ರು ಮ್ಯಾಲ ಬರುದಿಲ್ಲ ಇದೇನ ಕಡದೈತಿರಲ್ಲ ಸರ್ ಈ ತರದ ಸೈಡ್ ಎಲ್ಲ ಚೊಕ್ ಕುಳಿ ಹೇಳ್ತಾವ್ರಿ ಅಂದ್ರೆ ನೀರ್ ಹಾಸ್ಕೋತ ನೀವು ಈ ಕೆಲಸ ಮಾಡಾಕತ್ತೀರಿ ಮಾಡೋದು ಹೌದು ಇಲ್ಲಿ ಐತ್ರಲ್ಲ ಈಗ ಇದನ್ನು ಕಡ್ಕೊಳ್ಳೋರಲ್ಲ ನೀವು ಇವನ್ನೆಲ್ಲ ಕಡಿಬೇಕ್ರ ಸರ್ ಅದನ್ನ ಆ ಕಡೆ ಎಲ್ಲ ಕಡ್ಕೊಂಡು ಬಂದಿರಿ ಇದನ್ನ ನೀರ್ ಹಾಸ್ಕೋತ ಕಡೆ ಐತಿರಿ ಹೌದೌದ್ರಿ ಈ ರೀತಿ ನೆಲ ಸಮಾನ ಆತಂದ್ರ ಹೌದ್ರಿ ಅಂದ್ರ ಪೂರ ಎದ್ದು ಬರ್ತೈತಿ ಪೂರ ಕುಳೆ ಚಲೋ ಹೇಳಿದೆ ಸರ್ ವೀಕ್ಷಕರೇ ಈ ರೀತಿ ನೆಲ ಸಮಾನ ನಾವು ಜರ ಕುಳೆ ಕಡ್ಕೊಂಡಂಗ ಆದ್ರ ಮೂರನೇ ಕುಳೆನು ಸೂಪರ್ ಬರ್ತದ್ರಿ ಇನ್ನು ಎಲ್ಲಾ ಕಣ್ಣು ಹೊಡಿಬೇಕಾದ್ರೆ ತೆಳಗಿಂದ ಬರ್ತೈತ್ರಿ ತೆಳಗಿಂದ ಬರ್ತೈತ್ರಿ ನೀರ್ ಹಾಸ್ಕೋತ ನಾವ್ ಏನ್ರ ಒಟ್ಟ ಮನ್ಯಾಗನವ್ರೆಲ್ಲ ಕೂಡಿಕೇಶನ್ ಇಲ್ಲ ಆಳ್ ಹಚ್ಚಿ ಏನ್ರ ಮಾಡಿ ಈ ರೀತಿ ಕಡ್ಕೋಬೇಕ್ರಿ ವೀಕ್ಷಕರೇ ನಾವ್ ಅಚಾನಕ್ ಬಿಟ್ಟಿವ್ ಅಂದ್ರ ಎಲ್ಲಿ ತೋರಿಸ್ತಂದ್ರೆ ಇಲ್ಲೆಲ್ಲ ಬಿಟ್ಟಾರು ಇರ್ಲಿ ಇಲ್ವಾ ಈ ರೀತಿ ನಾವು ಕುಳೆ ಕಡ್ಕೊಲಿಲ್ಲ ಅಂದ್ರೆ ಇಲ್ಲಿ ನೋಡ್ರದ ಮೆಳಿಕ್ ಹೊಡದತಿ ಈ ರೀತಿ ಮೆಳಿಕ್ ಹೇಳೋದು ಬತ್ತಂದ್ರ 5 ತಿಂಗಳಿನಾಗ ಎದ್ದು ಬರ್ತೈತಿ ಇದು ಬೇರ ನೆಲಕ್ ಹತ್ತುದಿಲ್ಲ ಕುಳೆ ಎಲ್ಲ ನಾಶ ಮಾಡ್ತೈತಿ ನಮ್ಗೆ ಇಳುವರಿ ಕೊಡೋದಿಲ್ಲ ವೀಕ್ಷಕರೇ ಅದಕ್ಕೆ ಅವ್ರ ಆ ರೀತಿ ನೆಲಬುರ್ಗಿ ಕಡೆ ಹಾಕ್ತಾರೆ ಇಲ್ಲೆಲ್ಲ ಕಡದಾರ ನೋಡ್ರದ ಇವೆಲ್ಲ ಕಡ್ಕೊಂಡವ್ರು ಮತ್ತೆ ಎಲ್ಲೆಲ್ಲಿ ಕಾಣ್ತೈತೆ ಅಲ್ಲೆಲ್ಲಿ ನೀರ್ ಹಾಸ್ಕೋತ ಕಡಿತಾರ ಅವ್ರು ಆಯ್ತ್ರಿ ಫ್ರೆಂಡ್ಸ್ ಹಿಂಗ ಈ ರೀತಿ ನೀವು 3ನೇ ಕುಳಿ ಆಗಲಿ 2ನೇ ಕುಳಿ ಆಗಲಿ ಈ ರೀತಿ ನೆಲ ಸಮಾನ ಕಡ್ಕೋಬೇಕ್ರಿ ಇದ ಮೇನ್ ಇಂಪಾರ್ಟೆಂಟ್ ರೀ ವೀಕ್ಷಕರೇ ಸಿರ್ಸಲ್ ಸರ್ ಈ ರೀತಿ ಬೋದ್ ತೊಯ್ಯುವಂಗ್ ನೀರ್ ಹಾಸ್ಯಾರ ನೀವು ಹ್ಞೂ ಸರ್ ಈ ರೀತಿ ಬೋದ್ ತೊಯ್ಯುವಂಗ್ ಮಾಡಿದಿರಿ ಯಾಕೆ ಈ ಪೂರ ಬೋದ್ ತೋರ್ಸ್ಯಾರಿ ಇದನ್ನ ನಮ್ ವೀಕ್ಷಕರೇ ಹೇಳ್ತಾರ ನೀವು ಸರ ಇದ ನಾವ್ ಬೋದ್ ತೊಯ್ಯಂಗ ನೀರ್ ಹಾಸ್ಬೇಕಾದ್ರಿ ಬೋದ್ ತೊಯ್ಯುವಂಗ ಇದು ನಾಳೆ ನಾವ್ ಗಳೆ ಸಾಲ ಹಾಕಿರೋನು ಒಟ್ಟ ಹೆಂಟಿ ಹೇಳುದಿಲ್ರಿ ಈಗ ಮೊದ್ಲ ರೆಂಟೆ ಹಾಕ್ಬೇಕ್ರಿ ಸರ್ ರೆಂಟೆ ಹಾಕಿ ಮತ್ತ ಹಿಂದಾಗಡೆ ಕುಂಟಿ ಹಾಕ್ಬೇಕ್ರಿ ಅವ ಪೂರ ಮಣ್ಣು ಜರ ಅಲ್ಲಿ ಮ್ಯಾಲೂ ಬಿಡದೈತಿ ಮ್ಯಾಗೂ ಬಿಡದೈತ್ರಿ ಅವ್ ಪೂರ ನೆನೆದಿಲ್ಲಾರ ಹೆಂಟ್ ಹೇಳ್ತಾವ್ರಿ ಸರ್ ಪೂರ ಹಾ ಹೆಂಟ್ ಹೇಳ್ತಾವ್ರಿ ನಾಳೆ ಕುಂಟಿ ಹಾಕೋದ್ ಮುಂದ ಕುಂಟಿ ಹೊಳಾಡ್ತ್ರಿ ಸಾಲ ಬೋದ್ ಏರುದಿಲ್ಲ ಸರ್ ಕುಂಟಿ ಎದ್ದು ಬೀಳದೈತಿ ಅಂದ್ರೆ ಹೆಂಟ್ ಹೇಳಾಕತ್ತ ಕುಂಟಿ ಎದ್ದು ಬೀಳದೈತಿ ಬೋದ್ ಸರಿಯಾಗಿ ಆಗುದಿಲ್ಲ ಮಣ್ಣು ಹೊಸ ಮಣ್ಣು ಸರಿಯಾಗಿ ಬೀಳುದಿಲ್ಲ ಆಯ್ತು ರೀ ಅಷ್ಟು ಎಲ್ಲ ಹೇಳಿರಿ ನಮಗ್ ನೀವ ನಿಮಗ 1 ಎಕರೆದಾಗ ಎಷ್ಟು ಟನ್ ಹೋಗೈತಿ ಸರ್ ಇದ 60 ಟನ್ ಆಗೈತಿಲ್ಲ ಸರ್ 1 ಎಕರೆ ರೀ 1 ಎಕರೆ 60 ರೀ ಹೌದು ಸರ್ 60 ಟನ್ ಕಳ್ಸಿರಿ ಹೌದೌದು ಏನ್ ನೀವು 40ರೊಳಗ ಏನ ಯಾವ ಪಟ್ಟಿ ಬಿದ್ದಿತ್ತಂದ್ರೆ ನಿಮ್ದು ಇಲ್ಲ ಬೀಳ್ತಾರ ಸರ್ ಹಂಗ ಇವ ನೆಲ ಸರ್ ವೀಕ್ಷಕರೇ ನಾವೇನ್ ಮುಚ್ಚಿಟ್ಕೊಳತ್ತಿಲ್ಲ ನಮ್ದು ಅಷ್ಟು ಟನ್ ಆಗೈತಿ ಇಷ್ಟು ಟನ್ ಆಗೈತಿ ಅಂತ ಹೇಳಕ್ ನಾ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಇವ್ರ ಹತ್ತಾಕ ಇವ್ರ ಬಾಯಿಂದ ಕೇಳಾಕತ್ತವು ಎಷ್ಟಾಗೈತಿ ಎಷ್ಟಾಗಿತ್ತು ಅಷ್ಟೇ ಹೇಳ್ಬೇಕ್ರಿ ವಿಡಿಯೋದ ಬೇಕಾದ ಹೇಳಕ್ ನಡಿತೈತ್ರಿ ಅದ್ ನೀವು ಕೇಳ್ತಾರೆ ಆದ್ರ ಒರಿಜಿನಾಲಿಟಿ 1 ಎಕರೆಕ ಇವ್ರಿಗೆ 60 ಟನ್ ಬಿದ್ದೈತಿ ಹೆಂಗ್ ಬಿದ್ದೈತಿ ಈ ಸಲ ಮಳಿನೂ ಆಗಿಲ್ಲ ಸರಿಯಾಗಿ ಬಂದಿಲ್ಲ ಇಲ್ಲಂದ್ರೆ ಇದು 65 ಮ್ಯಾಲ ಇವ್ರೊಬ್ಬ ಬೆಳೆಸ್ತಾರ್ರಿ ಎಲ್ಲಾರು ಮಾಡ್ತಾರ 40 ಮ್ಯಾಲ 80ರೊಳಗ ಎಲ್ಲಾರು ಬೆಳೆಸ್ತಾರೆ ಆದ್ರ ಇವ್ರದ ಈ ಸಲ 60 ಟನ್ ಆಗೈತ್ರಿ ಸಿರ್ಸಲ್ ಸರ್ ಇದ ಬಂಡಲ ಒಂದೊಂದ್ ತಾವದಲ್ಲಿ ಹರಿದವು ಒಂದೊಂದ್ ತಾವದಲ್ಲಿ ಉಳಿದೈತಿ ರೌಂದಿ ಮತ್ತೆ ಬಿದ್ದೈತಿ ಇದನ್ನ ಏನ್ ಮಾಡ್ತಾರೆ ನೀವ ಇದು ನೋಡ್ರಿ ಸರ್ ಇವ ಅಡ್ಡ ಬೋದವ್ರಲ್ಲ ಮಿಷನ್ ಕಟ್ಟೋದಾಗ ರೌಂದಿ ಜಿಪ್ ಉಳ್ದಾಗಿರಿ ಸರ್ ಅದ ಟ್ರಾಕ್ಟರ್ ಅದು ಹಾದಲ್ಲಿ ಹಾ ಅದಲ್ಲೇ ಉಳ್ದೈತ್ರಿ ಇವ್ನ ಏನ್ ಮಾಡಿದ್ರಿ ಈ ಕಡೆ ನಾವು ಪುಣ್ಣ ಜಾಗ ಏನೈತಿರಲ್ಲ ಸರ್ ಅಂದ್ರೆ ಇಲ್ಲಿ ಖಾಲಿ ಇದ್ದಲ್ಲಿ ಇದನ್ನೆಲ್ಲ ಚೆನ್ನಾವೆಲ್ಲ ತಿಳು ಮಾಡ್ಕೋತಾರ ಸರ್ ಅದ್ರ ಈಗ ಏನ ನೀರ್ ಹಾದೈತ್ರಿ ಸರ್ ನಮ್ದು ಈಗ ಆಲ್ರೆಡಿ ಒಂದ್ ನೀಟಾರ ಹಾಡಿ ಒಂದ್ 2-3 ವರ್ಷನಾಗ ಹಾಡಿ ಹಾರದೈತ್ರಿ ಸರ್ ಹಾರಂತ ಇದನ್ನ ಏನ್ ಮಾಡಿದ್ರಿ ಎಲ್ಲಾ ತಿಳು ಮಾಡ್ಕೊಳ್ರಿ ಅವ್ ಪೆಂಡಿ ಏನದಾರಲ್ಲ ಪೆಂಡಿ ಎಲ್ಲ ತಿಳು ಮಾಡ್ಕೊಂಡು ಇದೆಲ್ಲ ಹಾಕೊಂಡ್ವಿ ಅಂದ್ರೆ ಎಲ್ಲ ಕವರೇಜ್ ಆಗತೈತಿ ಮತ್ತ ಕಸ ಕಡಿನೂ ಹೆಚ್ಚು ಬರೋದಿಲ್ಲ ಬಿಸಿಲು ದಿನದಾಗ ನೀರ್ ಹೆಚ್ಚು ತಿನ್ನೋದಿಲ್ಲ ನಾಳೆ ಬೇಸಿಗೆ ಅದ ನಮ್ದೆಲ್ಲ ನೀರು ನೆಲನೂ ಅರದಲ್ರಿ ಸರ್ ಅದ ಹಿಂಗೆಲ್ಲ ತಿಳು ಮಾಡ್ಕೊಳ್ಳೋದು ಅಂದ್ರೆ ರೌಂದಿ ಕಟ್ಸೋದ್ರಿಂದ ಟೋಟಲಿ ಚಲೋ ಐತಿ ಒಂದ್ 2 ರೂಪಾಯಿ ಹೋಗ್ತಾ ಹೋಗೋಲಕ್ಕ ವೀಕ್ಷಕರೇ ಪೆಂಡಿ ಕಟ್ಸೋದ್ರಿಂದ ಭಾಳ ಲಾಭ ಐತ್ರಿ ಆಲ್ರೆಡಿ ನೀವು ವಿಡಿಯೋದಾಗ ಕೇಳಿದ್ರಿ ರೌಂದಿ ಪೆಂಡಿ ಕಟ್ಸ್ಕೋರಿ ಏನು ಸುಡುದು ಬೇಕಾಗಿಲ್ಲ ಏನು ರೌಂದಿ ಒಂದು ಸಾಲು ಬಿಟ್ಟು ಒಂದು ಸಾಲು ತುಂಬುದು ಬೇಕಾಗಿಲ್ಲ ಯಾಕಂದ್ರೆ 100% ಪಕ್ಕ ರೌಂದ್ರಿ ಉಳಿದ್ರದ ಹೊಲದಾಗ ಮತ್ತೆ ಕಸಾನು ಬರೋದಿಲ್ಲ ಏನೂ ಬರೋದಿಲ್ಲ ಎಲ್ಲೆಲ್ಲಿ ಖಾಲಿ ಐತೆ ಅಲ್ಲೆಲ್ಲಿ ರೌಂದಿ ಬಿಚಾಸ್ಕೋಬಹುದು ಏನು ಪ್ರಾಬ್ಲಮ್ ಇಲ್ರಿ ಇಲ್ಲಿ ನೋಡಿದ್ರೆ ನೀವು ಆಲ್ರೆಡಿ ಕುಳೆ ಎದ್ದು ಬರಾಕತೈತ್ರಿ ಇನ್ನೊಂದ್ಸಲ ನೋಡ್ರಿ ನೀವ ಈ ರೀತಿ ಕುಳೆ ಎದ್ದು ಬರತಿ ಮತ್ ಎಲ್ಲೆಲ್ಲಿ ಕುಳಿ ಮಟ್ಟೆ ಅದಾವು ಎಷ್ಟು ಜಾಸ್ತಿ ಬಿಟ್ಟಾರ ಅವನ್ನೆಲ್ಲ ಕಡ್ಕೊಂಡಾರು ಮತ್ ಇನ್ನೂ ಎಲ್ಲಿ ಕಡ್ಕೊಂಡಿಲ್ಲ ನೀರ್ ಹಾಸ್ಕೋತ ಅದನ್ನ ಕಡ್ಯಾಕತ್ತಾರು. ಆಕ್ಚುಲಿ ಇದ್ರ ಮೇನ್ ಪಾಯಿಂಟ್ ಏನಂತ್ರಿ ಒಂದ್ ಉರಿ ಹಚ್ಚುದಿಲ್ಲ, ಎರಡನೇದ ಕುಳೆ ಚೆನ್ನಾಗಿ ನೆಲ ಸಮಾನ ಕಡಿಬೇಕ್ರಿ. ಈ ರೀತಿ ಎಲ್ಲ ನಾವು ಮಾಡ್ಕೊಂಡ್ರೆ ನಾವು ಇಳುವರಿ ಇನ್ನೂ ಹೆಚ್ಚಿಗೆ ತಗೋಬಹುದ್ರಿ. ಯಾಕ ಮುಚ್ಚ ಕದ್ದಿಲ್ರಿ, ಇದು 60 ಟನ್ ಹೇಳ್ಬಾರ್ದಾಗಿತ್ರಿ, ನಾ ಹೇಳಿದ್ ನೀವು ಕೇಳ್ತೇರಿ, ಆದ್ರೆ ಮುಚ್ಚಾಕ ನಾವು ರೈತರದೇವ್ರಿ. ಇಲ್ಲ 60 ಆದ್ರೆ ನಾ 65 ಆಗ್ಬೋದ್ರಿ, ಇನ್ನು ಮುಂದೋಗಿ 80 ಆಗ್ಬೋದು. ಮುಚ್ಚಿಡು ಪ್ರಶ್ನೆ ಇಲ್ರಿ, ಇದ್ರಾಗ ನಾವು ತಿಳ್ಕುವಂತ ಪ್ರಶ್ನೆ ಐತ್ರಿ. ಅದಕ್ಕೆ ನೀವು ಸೀದಾ ನಾವು ಹೊಲಕ್ಕೆ ಕರ್ಕೊಂಡ್ ಬಂದ್ರಿ. ಇನ್ನೂ ಅವ್ರನ್ನ ಪರಿಚಯ ಕೇಳಿಲ್ಲ, ಅವ್ರ ನಮ್ಮ ಊರು ಬಾಜುಕನ ಅದ್ರ ಸಮೀಪ ಐತನ ಇವ್ರ ಹತ್ರ ಹೋಗಿ ವಿಡಿಯೋ ಮಾಡೇನ್ರಿ. ಸಿರ್ಸಲ್ ಸರ, ನೀವು ನಿಮ್ ಪರಿಚಯ ಹೇಳ್ರಿ ನೋಡೋಣ. ನಮ್ದ ಬೆಳಗಾವಿ ಡಿಸ್ಟಿಕ್ ರೀ, ಚಿಕ್ಕೋಡಿ ತಾಲೂಕು, ಕಬ್ಬೂರು ಊರ್ರಿ. ಬೆಳಗಾವಿ ಡಿಸ್ಟಿಕ್, ಚಿಕ್ಕೋಡಿ ತಾಲೂಕ್, ಕಬ್ಬೂರು. ಯಾಕೆ ಇವ್ರ ಕಡೆ ಸ್ವಲ್ಪ ಅನುಭವ ತಗೊಂಡು ನಿಮಗೆ ಹೇಳಬಾರದು, ಎಲ್ಲ ನನ್ನ ಹೊಲದಿಂದ ಏನ್ ತೋರಿಸೋದ ಅವರು ಒಟ್ಟು ಮಾಡೋದು ನೋಡ್ಬೇಕ್ರಿ ನೀವು. ಆಯ್ತು ವೀಕ್ಷಕ್ರೆ, ಈ ರೀತಿ ಅನುಭವ ಇತ್ತನಂದ್ರೆ ಈ ವಿಡಿಯೋ ಮಾಡೇನ್ರಿ. ಏನಾರು ಸ್ವಲ್ಪ ಇಲ್ಲ ಸ್ವಲ್ಪ ಐಡಿಯಾ ಸಿಕ್ಕಿರ್ಬಹುದ್ರಿ ನಿಮಗ. ಮತ್ತ ಮುಂದ್ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ. ವಿಡಿಯೋ ಲೈಕ್ ಆತಂದ್ರ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ. ಏನಾರ ಸ್ವಲ್ಪ ನನಗೂ ಹೇಳ್ಬೇಕಂತ ಇತ್ತಂದ್ರೆ ಈ ವಿಡಿಯೋದ ನಂಬರ್ ಕೊಟ್ಟಿರ್ತೇನ್ರಿ ನಾನು ನಿಮಗ, ನನಗೂ ಹೇಳ್ರಿ. ಆಯ್ತು ವೀಕ್ಷಕ್ರೆ, ಹೋಗಿ ಬರೋಣ್ರಿ. ಜೈ ಹಿಂದ್. ನಮಸ್ಕಾರ.